Subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೊಳಗಾ ಪುಡಿ ಅಂತ ಹೇಳ್ತಾರಲ್ಲ ತಮಿಳಿಯನ್ಸು, ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಇಡ್ಲಿ ಹಚ್ಬಿಟ್ಟು ತಿನ್ನಕ್ಕೆ, ದೋಸೆ ಹಚ್ಬಿಟ್ಟು ತಿನ್ನಕ್ಕೆ. ನೋಡಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಕ್ಲಿಪ್ಪಿಂಗಲ್ಲೇ ತೋರಿಸ್ಬಿಟ್ಟಿದ್ದೀನಿ, ಫಸ್ಟ್ ಕ್ಲಿಪ್ಪಿಂಗಲ್ಲೇ. ಈಗ ನೋಡಿ, ಒಂದು ಪ್ಯಾನ್ಗೆ 2 teaspoons ಸಿಸೇಮ್ ಆಯಿಲು ಅಥವಾ ಯಾವುದಾದ್ರು ಸನ್ಫ್ಲವರ್ ಆಯಿಲು ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಮತ್ತು ಅದಕ್ಕೆ 15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಇದಕ್ಕೆ 10 ಬ್ಯಾಡಗಿ ಹಾಕ್ಕೊಂಡು 4 ಗುಂಟೂರು ಹಾಕಿದರೆ ಆಗುತ್ತೆ. ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮದು ಸ್ಪೈಸಿನೆಸ್ಗೆ. ಮತ್ತು ಇದು ಕ್ರಿಸ್ಪಿ ಮತ್ತು ಅರೋಮೆಟಿಕ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಮತ್ತು ತೆಗೆದಿಡಿ. ಅದರಲ್ಲೇ 1/2 ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ 3-4 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅರೋಮೆಟಿಕ್ಕು ಮತ್ತು ಕ್ರಿಸ್ಪಿ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಇವಾಗ ಇನ್ನೊಂದು ಬೌಲಿಗೆ ತೆಗೆದಿಡಿ. ಅದರಲ್ಲೇ ಇವಾಗ ಉದ್ದಿನಬೇಳೆ ಹಾಕ್ಕೊಳ್ಳಿ 1/2 ಕಪ್ಪು. ಅದು ಅಷ್ಟೇ ಚೆನ್ನಾಗಿ ಕ್ರಿಸ್ಪಿ ಮತ್ತು ಅರೋಮೆಟಿಕ್ಕು ಆಗೋ ತನಕ 3-4 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಇವಾಗ ಟ್ರಾನ್ಸ್ಫರ್ ಮಾಡಿ ಆ ಬೌಲಿಗೆ ತೆಗೆದಿಡಿ. ಇವಾಗ ಅದಕ್ಕೆ ಎಳ್ಳು ಹಾಕಿ 1/2 teaspoons. ಮತ್ತು ಅದು ಕ್ರ್ಯಾಕಲ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಪರಿಮಳಯುಕ್ತ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಇವಾಗ ತೆಗೆದಿಡಿ. ಈಗ ಅದಕ್ಕೆ ಪೆಪ್ಪರ್ ಹಾಕ್ಕೊಳ್ಳಿ, ಬ್ಲ್ಯಾಕ್ ಪೆಪ್ಪರು, ಇದು ನಮ್ಮ ಮನೆಯದೇ. ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ, ಸ್ವಲ್ಪ ಕ್ರ್ಯಾಕಲ್ ಆಗುತ್ತೆ ಮತ್ತು ಪರಿಮಳ ಆಗೋ ತನಕ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಆಯಿತು. ಈಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನ. ಅದು ಹೇಗೂ ಬಿಸಿ ಇದೆಯಲ್ಲ ಒಂಥರ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ಹಿಂಗೆ ಹಾಕೋದು, ನಾವು ಹಿಂಗೆ ಹಾಕ್ಕೊಂಡು ಸೆಪ್ರೇಟ್ ಹಾಕಿದ್ರೆ ಸೀದೋಗ್ಬಿಡತ್ತಲ್ಲ, ಅದಕ್ಕೆ ಇದರಲ್ಲಿ ಹಾಕ್ಬಿಟ್ಟು ಇವಾಗ ಹಿಂಗ್ ಪೌಡ್ರು 1/2 teaspoon ಹಾಕ್ಬಿಟ್ಟು ಒಂದು ಸತಿ ಜಸ್ಟ್ ಒಂದು ಮಿಕ್ಸ್ ಕೊಡಿ. ಯಾಕಂದರೆ ಪ್ಯಾನ್ ಹೆಂಗೂ ಬಿಸಿ ಇದೆಯಲ್ಲ, ಅದಕ್ಕೆ ಸರಿಯಾಗ್ಬಿಡುತ್ತೆ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ಅನುಗುಣವಾಗಿ. ಎಲ್ಲನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದು ತಣ್ಣಗಾಗತ್ತಲೋ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಡ್ರೈ ಪೌಡ್ರ್ ಮಾಡ್ಕೊಳ್ಳಿ. ಓಕೆ, ಇವಾಗೆಲ್ಲ ನೋಡಿ ಅದು ರೋಸ್ಟ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಮತ್ತು ಮೆಣಸಿನ್ಕಾಯಿ ತೆಗೆದಿಟ್ಟಿದ್ದೀನಿ, ಯಾಕಂದರೆ ಬಿದ್ದೋಗ್ಬಿಡುತ್ತಲ್ಲ. ಅದಕ್ಕೆ ಇವಾಗ ಮೇಲ್ಗಡೆಯಿಂದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದು ನಾವು ಇವಾಗ ಫ್ರೈ ಮಾಡಿದ್ದು ಮುಚ್ಚಳ ಮುಚ್ಚಿಬಿಟ್ಟು ನಿಮಗೆ ಅನುಗುಣವಾಗಿ, ಅಂದರೆ ನಾನು ಸಾಧಾರಣ ಮೀಡಿಯಮ್ ಕೋರ್ಸಾಗಿ ಪೌಡ್ರ್ ಮಾಡ್ತೀನಿ, ಯಾಕಂದರೆ ಹಚ್ಚಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಯಿತು, ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಯಿತು, ಕಲರ್ಫುಲ್ ಆಯಿತು, ಚೆನ್ನಾಗಿ ಪರಿಮಳ ಆಯಿತು. ಈಗ ಅದರಲ್ಲಿ ಬೌಲ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಗದೇ ಇದ್ರೆ ಅಕಸ್ಮಾತಾಗಿ ಇನ್ನೊಂದು ಸರ್ತಿ ಪಲ್ಸ್ ಮಾಡ್ಬೋದು. ಈಗ ನೋಡಿ ಆಗಿದೆ, ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇನ್ನೊಂದು ಬೌಲ್ಗೆ. ಈಗ ರೆಡಿ ಆಯಿತು, ಇದನ್ನು ಇಡ್ಲಿ ದೋಸೆ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.